ಮಾತು ಮಾತು ಮೊದಲು ಆಮೇಲೆ ಹೊರದಾಡಲೇಬೇಕಂದ್ರೆ ಅದು ಇದ್ದೇ ಇದೆ ಹೌದಾ ಏಯ್ ನಾನು ಗರಡಿ ಮನೆಯಲ್ಲಿ 10 ವರ್ಷ ಬಸ್ಕಿ ಹೊಡೆದೆ ಬಂದವನು ನಮ್ಮ ಊರಿಗೆ ಬಂದು ನನ್ನ ಮೇಲೆ ಸವಾಲು ಹಾಕ್ತೀಯಾ ನೋಡು ಮಿಸ್ಟರ್ ಏನದು ನಿನ್ನ ಹೆಸರು ಮಾದೇಶ ಓಕೆ ಈ ಗರಡಿ ಫೈಟಿಂಗ್ ಇದನ್ನೆಲ್ಲ ಬಿಟ್ಟಾಕು ನನಗೆ ಇದೇನ್ ಹೊಸದಲ್ಲ ಮ್ಯಾಟ್ರಿಕ್ ಬರ್ತೀನಿ ನಿನಗೆ ಇನ್ನು 2 ಲಕ್ಷ ಕೊಡ್ತೀನಿ ನಾನು ಹೇಳ್ದಂಗ ಹೇಳ್ತೀಯಾ ಆಗಲ್ಲ ಯಾವುದೇ ಕಾರಣಕ್ಕೂ ನನ್ನ ಪಾವನಿನ ಉತ್ಕೊಡಲ್ಲ ನೋ ದೋಸ್ತ್ ಎಲ್ಲಿಗೆ ಮಾತಾಡು ಹೋಗಾಡಬೇಡ ನಾವು ಮಾತಾಡೋದು 100 ಕಣ್ಣು ಕಂಡ್ರು ಪರವಾಗಿಲ್ಲ ಮೂರನೇ ಕಿವಿಗೆ ಸೇರಬಾರದು ನೋಡೋ 100 ಜನಕ್ಕೆ 100 ತರ ಅರ್ಥ ಆಗುತ್ತೆ ನಾವು ಆಡೋ ಮಾತು ಕ್ಲಿಯರ್ ಆಗಿ ಕೇಳಿಸಿದ್ರೆ ನಮ್ಮ ಕೆಲಸ ಹಾಳಾಗುತ್ತೆ ಏನು ಹೇಳ್ತಾ ಇದ್ದೀಯಾ ನೋಡು ನಿನಗೆ ಡಬಲ್ ಲಾಟರಿ ಹೊಡಿಸ್ತೀನಿ 2 ಲಕ್ಷದ ಮೇಲೆ ಇನ್ನು 2 ಲಕ್ಷ ಕೊಡ್ತೀನಿ ಆದರೆ ಪಾವನಿ ಮದುವೆ ಮನೆಗೆ ಬರದೆ ಇರೋ ಹಾಗೆ ನೋಡ್ಕೊಳ್ತೀಯಾ ಆದರೆ ಈ ವಿಷಯ ನನಗೆ ನಿನಗೆ ಬಿಟ್ರೆ ಇನ್ನು ಯಾರಿಗೂ ಗೊತ್ತಾಗಬಾರದು ಈ ಡೀಲ್ ನಿನಗೆ ಓಕೆನಾ ಬೇಡ ಬೇಡ ಅಷ್ಟೊಂದು ಖುಷಿ ತೋರಿಸಬೇಡ ಅಕ್ಕ ಪಕ್ಕ ಜನ ನೋಡ್ತಿರ್ತಾರೆ ಸುಮ್ಮನೆ ಮುಖ ಗಂಟು ಹಾಕೊಂಡು ಹಾಗೆ ಕೈ ಕುಲ್ಕೆ ಹೊರಟೋಗು ಮತ್ತೆ ಯಾವಾಗ ಸಿಗಬೇಕು ಎಲ್ಲಿ ಸಿಗಬೇಕು ಏನೇನ್ ಮಾಡಬೇಕು ಅಂತ ನಾನು ಹೇಳ್ತೀನಿ ನೆನಪಿರಲಿ ಮಾದೇಶ್ ಇದು ಮೂರನೇ ಕಿವಿಗೆ ಸೇರಬಾರದು ಪಾವನಿನ ಮದುವೆ ಆಗೋದ್ರಲ್ಲಿ ಒಂದ್ ಚೂರು ನನಗೆ ಆಸಕ್ತಿ ಇಲ್ಲ ಅವಳು ಕಲ್ಯಾಣ ಮಂಟಪಕ್ಕೆ ಬರದೇ ಇರುವಾಗ ನೋಡ್ಕೊಳ್ಳೋದು ನಿನ್ನ ಜವಾಬ್ದಾರಿ ನಾನೀಗ ನಮ್ಮ ಅಮ್ಮನ ಒತ್ತಾಯಕ್ಕೆ ಬಂದಿದ್ದೀನಿ ಪಾವನಿನ ಮದುವೆ ಆಗೋದು ಯಾವತ್ತಿದ್ರೂ ನೀನೇ ಆದರೆ ಈ ಪ್ಲಾನ್ ಪೂರ್ತಿ ನಿನ್ನ ಮೇಲೆ ನಿಂತಿದೆ ನಿನಗೆ ಪಾವನಿ ನಾನು ಅಮ್ಮನ ಮಾತು ತಿರಸ್ಕರಿಸದೆ ಈ ಮದುವೆಯಿಂದ ಕಳಿಸ್ಕೊಳ್ಳೋದು ಎರಡು ನಿನ್ನ ಕೈಯಲ್ಲಿದೆ ಸರಿನಾ ಬನ್ನಿ ಬಸು ನಿಮಿಷ ಒಳಗೆ ಹೋಗೋಕ್ಕೂ ಮುಂಚೆ ಮುಖ ಗಂಟ ಕೊಂಡು ಬಾ ಸರಿ ಬನ್ನಿ ಬನ್ನಿ ಮಾದೇಶ್ ಹಾಂ ಮುಂದೆ ಏನು ಮಾಡಬೇಕು ನಿಮಗೆ ಗೊತ್ತಲ್ವಾ ಬರಲ್ಲ ಸರ್ ಸ್ವಾಮಿ ನಮ್ಮ ಹಳ್ಳಿಗೆ ಆ ಬೊಡ್ಡೆ ಇದ್ದ ಗೂಳಿ ಗೂಳಿ ಇದ್ದಂಗೆ ಹೋರಾಟಕ್ಕೆ ನಿಂತ್ಕೊಂಡ್ರೆ ಇಲ್ಲ ಜೀವ ತೆಗಿಬೇಕು ಇಲ್ಲ ಜೀವ ಹೋಗ್ಬಿಡ್ಬೇಕು ಅಂತ ಬೊಡ್ಡೆ ಇದ್ದ ಸ್ವಾಮಿ ಅಂತ ಅವನನ್ನ ಏನ್ ಮಾಡಿ ಮಾಡ್ಬಿಟ್ರಿ ಸ್ವಾಮಿ ನೀವು ನೋಡಿ ಮಿಸ್ಟರ್ ಏನೋ ಒಂದು ಹೆಸರು ಈ ನಿಮ್ಮ ಆದೇಶ ಗೂಳಿ ಅಲ್ಲ ಹಾವು ಹೌದು ಕಣ್ಸಾಮಿ ನೀವು ಹೇಳೋದು ದಿಟ ಅವನ ಮೈ ಈ ಮಾತು ಎಲ್ಲಾನು ಇಸನೆಯ ಅಲ್ಲ ಆ ಪಾರ್ಟಿ ಬುಸ್ಕೊಡ್ತಿದ್ದವನು ಸುಮ್ಕೆ ಹೊಂಟೋಗ್ಬಿಟ್ನಲ್ಲ ಯಾಕಂದ್ರೆ ನನ್ನ ಪುಂಗಿ ಉದ್ದೆ ಸದ್ದಿಲ್ಲೇ ಹತ್ರ ಬಂದು ಈ ಹಾವುಗಳನ್ನ ಹೇಗೆ ಆಟ ಆಡಿಸ್ಬೇಕಂತ ನನಗೆ ಚೆನ್ನಾಗಿ ಗೊತ್ತು ಅದು ನನ್ನ ರಾಜ ಅಂದ್ರೆ ಈ ಕಲೆ ಗೊತ್ತಿರೋದ್ರಿಂದನೇ ಬಿಸ್ನೆಸ್ ನ ಈ ಮಟ್ಟಕ್ಕೆ ಬೆಳೆಸೋದಕ್ಕೆ ಸಾಧ್ಯ ಆಗಿರೋದು ಈಗೇನ್ ಹೇಳ್ತೀರಾ ಶಾಂತಮ್ಮ ಈಗಲಾದರೂ ಈ ಸಂಬಂಧ ಒಪ್ಪಿಗೆನಾ ನಿಮಗೆ ಪಾವನಿ ನಿನಗೆ ಒಪ್ಪಿಗೆನೇನಮ್ಮ ದೊಡ್ಡವರು ಹೆಂಗ ಹೇಳ್ತಾರೋ ಹಂಗೆ ನಂದೇನಿಲ್ಲ ನಮ್ದು ಇನ್ನೇನಿಲ್ಲ ಎಲ್ಲ ಮುಗಿತಲ್ಲ ಏನ್ ಹೇಳ್ತೀಯ ಸಂತ ನನ್ನ ಮಗನ್ ಕೇಳೋ ಹಾಗೆ ಇಲ್ಲ ಅಮ್ಮ ಹೇಳದ್ಮೇಲೆ ಮುಗೀತು ಅವನ ಮಾತು ಕೊಟ್ಟ ಅಂದ್ರೆ ಶ್ರೀರಾಮಚಂದ್ರನ್ಗಿಂತ ಹೆಚ್ಚು ಕಾಡಕ್ಕೆ ಬೇಕಾದ್ರೂ ಬಂದ್ಬಿಡ್ತಾನೆ ಅಲ್ವೇನೋ ಈಗಾಗ್ಲೇ ಬಂದಿದ್ದೀನಲ್ಲ ಮಾಮ್ ಸರಿ ಎಲ್ಲ ಒಳ್ಳೇದೇ ಆಗ್ತದೆ ಶುಭ ಕಾರ್ಯ ಕೂಡ ಆದಷ್ಟು ಬೇಗ ಮಾಡೋಣ ನಾನು ಪುರೋಹಿತರನ್ನ ನೋಡಿ ಸದ್ಯದಲ್ಲೇ ಒಂದು ಒಳ್ಳೆ ಮುಹೂರ್ತ ಇಡಿಸ್ತೀನಿ ಒಳ್ಳೇದಕ್ಕೆ ತಡ ಮಾಡೋದು ಬೇಡ ಅಲ್ವಾ ಶಾಂತಮ್ಮ ಹಾ ಖರ್ಚು ವೆಚ್ಚದ ಬಗ್ಗೆ ನೀವು ಯೋಚನೆ ಮಾಡೋದೇ ಬೇಡ ಎಲ್ಲ ನಮ್ಮದೇ ಸರಿ ಶಾಂತಮ್ಮ
ನಾವಿನ್ ಬರ್ತೀವಿ ಇನ್ ಮುಂದೆ ನಾವು ಇಲ್ಲಿಗೆ ಮತ್ತೆ ಮತ್ತೆ ಬರೋದು ಇದ್ದೇ ಇರುತ್ತೆ ನನ್ನ ಸೊಸೆನ ಚೆನ್ನಾಗಿ ನೋಡಿಕೊಳ್ಳಿ ಬರ್ತೀನಿ ಪಾವನಿ ಆಯ್ತು ಅಮ್ಮರೆ ಬರ್ತೀನಿ ಶಾಂತಮ್ಮ ಬರ್ತೀನಪ್ಪ अयो अयो पावनी बेट बंद मंजन कर्गोयतले लग्न हिंगेल आयतदे अंत नान अंदे मोदलु अद्यावर्गे तुप दीप हच्बिट होगु बेडबेड़ नाने हच्तीनि बिडु इन्म्याके नीनु हिंगेल इरंगिल्ल लक्षणवागिरबेकु ओळ्ळोळ्ळे बट्टे हाकोबेकु नीन तंगी जोते प्याटेगे होगि होस होस बट्टेगळु तकोंड बा अप्प देवरे बंदीनल कर्द्रू बर्तीनि आश्रम कद्रू सरी काड़गाद्रू सरी आदरे दिन इदे तर अल्ली माडल्ल ताने नन्ननु एनु इल्ली सेरिसो प्लान इल्ल ताने ओब्रु सेरिरदे साकागिदे राजा इवरन्न भेटी आद्मेलेने नन्न जीवनदल्ली ओंदु दोड्ड बदलावणे आयितु अन्निस्तिदे ओंदल्ल ಎರಡು ಸಲ ದೊಡ್ಡ ಬದಲಾವಣೆ ಆಗಿದೆ ನಿನಗೂ ಇವರನ್ನ ಭೇಟಿ ಮಾಡಸೋಣ ಅನಿಸ್ತು ಅದಕ್ಕೆ ನನ್ನನ್ನ ಇಲ್ಲಿ ಕರ್ಕೊಂಡು ಬಂದೆ ನೋ ಪ್ರಾಬ್ಲಮ್ ದೇವರು ದೇವಸ್ಥಾನ ಆಶ್ರಮ ಸ್ವಾಮೀಜಿ ಇದ್ರಲ್ಲೇಲ್ಲ ನನಗೆ ಅಂತ ಇಂಟರೆಸ್ಟ್ ಇಲ್ಲ ಅದು ನಿನಗೆ ಗೊತ್ತು ಅಂತದ್ರಲ್ಲೂ ಬಾ ಅಂತ ಕರ್ಕೊಂಡು ಬಂದಿದ್ದೀಯಾ ಅಂದ್ರೆ ಅದರಲ್ಲಿ ಏನೋ ಇರುತ್ತೆ ಅಲ್ವಾ ಹೌದು ರಾಜ ಒಂದು ಸಲ ನೀ ಈ ಸ್ವಾಮಿಗಳನ್ನ ಭೇಟಿ ಆಗಲೇಬೇಕು ಬಹುಶಃ ನಿನ್ನ ಬದುಕು ಕೂಡ ಬದಲಾಗುತ್ತೆ ಅಂತ ನನ್ನ ಅನಿಸಿಕೆ ಆದ್ರೆ ಆ ಬದಲಾವಣೆ ಒಳ್ಳೆ ತರದಲ್ಲಿ ಆಗಲಿ ಅಂತ ಮಾತ್ರ ಈಗಲೇ ಕೇಳ್ಕೊತಾ ಇದೀನಿ ರಾಜ ಇಲ್ಲ ಅನ್ಬೇಡ ರಾಜ ಅಮ್ಮ ಇತ್ತೀಚೆಗೆ ನೀನು ತುಂಬಾ ರಾಜ ರಾಜ ಅಂತ ಹೇಳ್ತಿದ್ಯಾ ನನಗೆ ಕೇಳಕ ಒಂತರ ಆಗುತ್ತೆ ನಾನು ಯಾಕೆ ನಿನ್ನನ್ನ ಅಷ್ಟೊಂದು ರಾಜ ರಾಜ ಅಂತ ಕರೀತಾ ಇದೀನಿ ಅಂತ ಈಗ ನಿನಗೆ ಗೊತ್ತಾಗುತ್ತೆ ರಾಜ ನಡಿ ಒಳಗೆ ಬಾ नमस्कार नानु जयंती अंत बेंगलूरिनिंद बंदिरोदु स्वामिगळन्न नोडबेकागिदे ओंद निमिष नमस्कार नमस्कार स्वामिगळन्न नोडबेकागिद्दु अपॉइंटमेंट अन्नोदु तगोंडिद्दीरा अपॉइंटमेंट अंतल एनु तगोंडिल्ल सुम्मने हागे बंद्बिट्टिदीवि हागेल्ल सुम्मने बरबारदु मेडम अवरन्न भेटी आगबेकु अंद्रे समयवन्न केळ्कोंडे बरबेकु तप्पागिदे ಮುಂದಿನ ಸಲ ಹಾಗೆ ಮಾಡ್ತೀವಿ ಈ ಸಲ ದಯವಿಟ್ಟು ಗುರುಗಳನ್ನ ಭೇಟಿ ಮಾಡೋ ಅವಕಾಶ ಮಾಡ್ಕೊಡಿ ಇಲ್ಲ ಅವರು ಈಗ ಏಕಾಂತದಲ್ಲಿ ಇದ್ದಾರೆ ಧ್ಯಾನದಲ್ಲಿ ಇದ್ದಾರೆ ಇಂತ ಸಮಯದಲ್ಲಿ ಅವರು ಯಾರನ್ನು ಭೇಟಿ ಮಾಡೋದಿಲ್ಲ ಇರಬಹುದು ಆದರೆ ಒಂದೇ ಒಂದ ಸಲ ನಾನು ಬಂದಿದ್ದೀನಿ ಅಂತ ಹೇಳಿ ಬೆಂಗಳೂರಿನಿಂದ ಜಯಂತಿ ಅವರು ಬಂದಿದ್ದಾರೆ ಅಂತ ಅವರಿಗೆ ಹೇಳ ನೋಡಿ ಹೇಳಿದ್ನಲ್ಲ ತಾಯಿ ಈಗ ಅವರನ್ನ ಯಾರು ಡಿಸ್ಟರ್ಬ್ ಮಾಡೋ ಹಾಗಿಲ್ಲ ನೋಡಿ ನನಗೆ ಆಶ್ರಮದ ನೀತಿ ನಿಯಮಗಳು ಗೊತ್ತಿದೆ ಅದರ ಬಗ್ಗೆ ಗೌರವ ಕೂಡ ಇದೆ ಆದರೂ ಒಂದಸಲ ಗುರುಗಳಿಗೆ ನನ್ನ ಹೆಸರು ಹೇಳಿ ನೋಡಿ ಆಗ ಅವರು ಖಂಡಿತ ನನಗೊಂದು ಅವಕಾಶ ಕೊಡಬಹುದು ನೋಡಿ ತಾಯಿ ನಾನು ಹೇಳ್ತಾನೆ ಇದೀನಿ ನೀವು ಮತ್ತೆ ಒತ್ತಾಯ ಮಾಡ್ತಾನೆ ಇದ್ದೀರಾ ಹಾಗಲ್ಲ ಸ್ವಾಮಿ ಜಯಂತಿ ಅವರು ಅವರ ಮಗನ ಕರ್ಕೊಂಡು ಬಂದಿದ್ದಾರೆ ಅಂತ ಹೇಳಿ ಆಗ ಗುರುಗಳು ಖಂಡಿತವಾಗ್ಲೂ ಭೇಟಿಯಾಗೋದಕ್ಕೆ ಅವಕಾಶ ಕೊಟ್ಟೆ ಕೊಡ್ತಾರೆ ಏನ್ರಿ ನೀವು ಅಷ್ಟೋ ತಿಂದ ಹೇಳ್ತಾನೆ ಇದೀನಿ ಅವರು ಏಕಾಂತದಲ್ಲಿ ಇದ್ದಾರೆ ಅವರನ್ನ ಯಾರು ಡಿಸ್ಟರ್ಬ್ ಮಾಡೋ ಹಾಗಿಲ್ಲ ಅಂತ ಅವರಾಗ ಅವರು ಕರೀದನೆ ನಾವು ಹೋಗೋ ಹಾಗಿಲ್ಲ ಅಂತ ಅಲ್ಲ ಒಂದ್ಸಲ ಎಷ್ಟು ಸಾರಿ ಅಮ್ಮ ಇನ್ನೊಂದ್ಸಲಿ ಬರಣ ಬಾ ನಮಸ್ಕಾರ ಯಾಕಮ್ಮ ಮಷ್ಟೊಂದು ಬೇಜಾರು ಮಾಡ್ಕೊಂಡಿದ್ಯಾ ಮತ್ತೆ ಬಂದು ನೋಡಣ ಅಂತ ಹೇಳಿದ್ನಲ್ವಾ ಇಲ್ಲ ರಾಜ ನಾನು ಅವರನ್ನ ಭೇಟಿ ಆಗಿರಲಿಲ್ಲ ಅಂದ್ರೂ ಪರವಾಗಿರಲಿಲ್ಲ ನೀನು ಅವರನ್ನ ಭೇಟಿ ಆಗಲೇಬೇಕಿತ್ತು
ಯಾಕೆ ಅವರೇನ ಅಷ್ಟೊಂದು ಮಹಾನ್ ವ್ಯಕ್ತಿನಾ ಸಾರಿ ಇರಬಹುದು ನಿನ್ನ ಮನಸ್ಕ ಯಾಕ ನೋ ಮಾಡೋದು ಆದ್ರೆ ಅಮ್ಮ ನಮಗೆ ಮಹಾನ್ ವ್ಯಕ್ತಿಗಳ ಕಾಣೋರು ಎಲ್ಲಾರ್ಗೂ ಮಹಾನ್ ವ್ಯಕ್ತಿಗಳ ಕಾಣಬೇಕು ಅಂತ ರೂಲ್ಸ್ ಏನಿಲ್ವಲ್ಲ ನೀನ್ ಹೇಳೋದು ನಿಜ ರಾಜ ಅವರೇನ ಮಹಾನ್ ವ್ಯಕ್ತಿ ಅಲ್ಲ ಖಂಡಿತವಾಗ್ಲೂ ಮಹಾತ್ಮರು ಅಲ್ಲ ಆದರೂ ಒಂದ್ಸರ್ತಿ ನೀನು ಅವರನ್ನ ಭೇಟಿ ಆಗಬೇಕಿತ್ತು ಅಮ್ಮ ಮತ್ತೆ ಮತ್ತೆ ಅದನ್ನೇ ಹೇಳ್ತೀಯಲ್ಲ ಆ ಅಪ್ಪ ನಮ್ಮನ್ನ ಕೇರೆ ಮಾಡಲಿಲ್ಲ ಅದೇನೋ ಹೇಳ್ತಾರಲ್ಲ ದೇವರ ವರ ಕೊಟ್ರು ಪೂಜಾರಿ ಕೊಡಲಿಲ್ಲ ಅನ್ನೋ ಹಾಗೆ ಅಧಿಕಾರ ಸಿಕ್ಕರೆ ಎಂತ ಅವರು ಕೂಡ ಬದಲಾಗ ಹೋಗ್ತಾರಮ್ಮ ನಾನೇ ತಪ್ಪು ಮಾಡಿದೆ ರಾಜ ನಾನು ಇಲ್ಲಿಗೆ ಬರ್ತಾ ಇದೀನಿ ಅಂತ ಗೊತ್ತಾದ ಮೇಲೆ ಹೀಗೆಗೆ ಅಂತ ವಿಷಯ ತಿಳಿಸಿ ಮೊದಲೇನೆ ಅಪಾಯಿಂಟ್ಮೆಂಟ್ ತಗೋಬೇಕಾಗಿತ್ತು ಆದ್ರೆ ನನಗೆ ಸರ್ಪ್ರೈಸ್ ಆಗಿ ನಿನ್ನ ಅವರ ಮುಂದೆ ನಿಲ್ಲಿಸಬೇಕು ಅಂತ ಅನ್ಸಿತ್ತು ಆದ್ರೆ ಆಗಲಿಲ್ಲ ಸರಿ ಈಗ ಏನು ಇನ್ನು ಎಷ್ಟೋತ್ತ ಅಂತ ಇಲ್ಲಿ ನಿಂತಿರ್ತೀಯ ಹೊರಡೋ ಯೋಚನೆ ಇಲ್ವಾ ಆ ನಿಮ್ಮ ಸ್ವಾಮಿಗಳು ಎದ್ದು ಆ ಕಡೆ ಈ ಕಡೆ ಗಾಳಿ ಸೇವನೆಗೆ ಅಂತ ಓಡಾಡೋ ತನಕ ನೀನು ಇಲ್ಲ ಪ್ರತಿಷ್ಠಾಪನೆ ಆಗಬೇಕು ಅಂತಿದ್ಯಾ ಪ್ಲೀಸ್ ಅಮ್ಮ ಅಷ್ಟೊಂದು ಕಾಯೋಗುತ್ತೆ ಇಲ್ಲ ಒಂದೊಂದ್ಸಲಿ ನಿಮ್ಮ ಸ್ವಾಮಿಗಳು ತಿಂಗಳಾನ್ಗಟ್ಲೆ ಧ್ಯಾನದಲ್ಲಿ ಕೂತ್ ಬಿಡ್ತಾರಂತೆ ಹಾಗೇನಾದ್ರೂ ಆದ್ರೆ ನನ್ನ ಗತಿ ಏನು ಹಾಗೇನು ಇಲ್ಲ ಕಣ ಗೊತ್ತು ನಿನಗೆ ಇಲ್ಲಿ ಇನ್ನು ಕಾಯೋದಕ್ಕೆ ಇಷ್ಟ ಇಲ್ಲ ಅಂತ ನಡಿ ಹೊರಡೋಣ ನೋಡು ಈಗ ನಿನ್ನ ಮುಖದಲ್ಲಿ ಒಂದು ಸಣ್ಣ ನಗು ಕಾಣಿಸ್ತು ನಾನು ಹೆದರ್ಕೊಂಡು ಬಿಟ್ಟಿದ್ದೆ ಸೊಸೆ ನೋಡಿ ಸಂತೋಷ ಎಲ್ಲಿ ಕರ್ಗಿ ಹೀಗೆ ಇದ್ಬಿಡ್ತಾಳೇನೋ ಅಂತ ಇಲ್ಲಪ್ಪ ನಾನೀಗ ಸಂತೋಷವಾಗೇ ಇದ್ದೀನಿ ಅಂದುಕೊಂಡಿರೋದ್ರಲ್ಲಿ ಅರ್ಧ ಆಗಿದೆ ಸತ್ಯ ಅಷ್ಟಾದರೂ ಆಯ್ತಲ್ಲ ನಿನ್ನ ಪಾವನಿನ ಅಷ್ಟು ಸುಲಭವಾಗಿ ಒಪ್ಪಿಕೊಳ್ತೀಯ ಅಂತ ನಾನು ಖಂಡಿತವಾಗ್ಲೂ ಅಂದ್ಕೊಂಡಿರಲಿಲ್ಲ ಖಂಡಿತವಾಗಿ ನಾನು ಅಷ್ಟು ಸುಲಭವಾಗಿ ಒಪ್ಪಿಕೊಂಡಿಲ್ಲ ಆದರೆ ಅಮ್ಮನ ನಿರ್ಧಾರದ ಮೇಲೆ ನನಗೆ ಯಾವಾಗಲೂ ಗೌರವ ಇದೆ ಅದಕ್ಕೆ ಕಾದು ನೋಡೋಣ ಅಂತ ಕಾಯ್ತಾ ಇದ್ದೀನಿ ಏ ರಾಜ ಆ ಮಾದೇಶನ್ಗೆ ನೀನು ಏನಂತ ಮಾತಾಡಿ ಸಮಾಧಾನ ಮಾಡಿ ಕಳಿಸ್ತೀಯೋ ನೀನು ಕೇಳಬಾರ್ದು ನಾನು ಹೇಳಬಾರ್ದು ಕಾಲ ಬಂದಾಗ ಹೇಳ್ತೀನಿ ಒಟ್ಟಿನಲ್ಲಿ ಅವನ ಮೇಲೆ ಏನೋ ಜಾದು ಮಾಡಿ ನಿನ್ನ ಮಾತು ಕೇಳೋ ಹಾಗೆ ಮಾಡಿದ್ಯಾ ಅಲ್ವಾ ಏ ರಾಜ ಆ ಪೂಜಾರಿ ಮೇಲೂ ಅದೇ ಥರ ಏನಾದರೂ ಮ್ಯಾಜಿಕ್ ಮಾಡೋ ಅಮ್ಮ ನನಗೆ ಸುಸ್ತಾಗಿದೆ ಮುಂದಿನ ಸಲ ನೋಡೋಣ ಬಾ ಉಪಹಾರಕ್ಕೆ ವ್ಯವಸ್ಥೆ ಮಾಡಲೇ ಬೇಡ ಫಲಾಹಾರ ಸಾಕು ಸ್ವಲ್ಪ ಹಾಲು ಕುಡಿತೇನೆ ಅಷ್ಟೇ ಇನ್ನೂ ಏನಾದರೂ ಹೇಳೋದಿತ್ತ ಭಾಸ್ಕರ ಅಂಥದ್ದೇನೂ ಇಲ್ಲ ಗುರುಗಳೇ ಒಂದು ಸಣ್ಣ ವಿಷಯ ಇತ್ತು ನಿಮ್ಮ ಹತ್ರ ಹೇಳೋದೇ ಬೇಡ ಅಂತ ಯೋಚಿಸ್ತಾ ಇದ್ದೆ ಸಣ್ಣದೋ ದೊಡ್ಡದೋ ಹೇಳಬೇಕು ಅಂದ್ಕೊಂಡಿದ್ದೆನ ಹೇಳು ಇವತ್ತು ನೀವು ಧ್ಯಾನದಲ್ಲಿದ್ದಾಗ ನಿಮ್ಮನ್ನು ನೋಡಬೇಕು ಅಂತ ಒಬ್ಬರು ಹೆಂಗಸು ಬಂದಿದ್ರು ನಿಮ್ಮನ್ನು ಭೇಟಿ ಮಾಡಿಸು ಅಂತ ತುಂಬ ಕೇಳ್ಕೊಂಡ್ರು ನೀವು ಧ್ಯಾನದಲ್ಲಿದ್ರಲ್ಲ ಅಂತ ನಿಮಗೆ ತೊಂದರೆ ಕೊಡಲಿಲ್ಲ ಪಾಪ ಎಲ್ಲಿಂದ ಬಂದಿದ್ರು ಬೆಂಗಳೂರಿನಿಂದ ಬಂದಿದ್ರು ಅವ್ರ ಹೆಸರನ್ನ ಜಯಂತಿ ಅಂತ ಹೇಳಿದ್ರು ಹೌದು ನನಗೆ ಗೊತ್ತಾಗಲಿಲ್ಲ ಗುರುಗಳೇ ತುಂಬ ಕೇಳ್ಕೊಂಡ್ರು ಜೊತೆಗೆ ಅವ್ರ ಮಗನನ್ನು ಕರ್ಕೊಬಂದಿದ್ರು ಜಯಂತಿ ಜಯಂತಿ ಅವ್ರು ಬಂದಿದ್ರು ಹೌದು ಇದಕ್ಕಿಂತ ಮೊದಲು ನಿಮ್ಮನ್ನು ಒಂದ್ಸಲ ಭೇಟಿ ಆಗಿದ್ರು ಅನ್ಸುತ್ತೆ ಹೋಗಿ ನನ್ನ ಹೆಸರು ಹೇಳಿ ಖಂಡಿತ ಕರೀತಾರೆ ಅಂತ ಅಂದರು ಅವರು ಹಾಗೆಲ್ಲ ಸುಮ್ಮನೆ ಬರೋದಿಲ್ಲ ಭಾಸ್ಕರ್ ಏನೋ ಮುಖ್ಯವಾದ ವಿಷಯ ಇತ್ತು ಅನ್ನಿಸ್ತಿದೆ ಹೌದು ನನಗೂ ಗೊತ್ತಾಗಲಿಲ್ಲ ತುಂಬ ಕೇಳ್ಕೊಂಡ್ರು ಜೊತೆಗೆ ಅವ್ರ ಮಗನನ್ನು ಕರ್ಕೊಬಂದಿದ್ರು ಬೇರೆ ಏನಾದರೂ ಕೇಳಿದ್ರ ಇಲ್ಲ ತುಂಬಾನೇ ನಿರಾಸೆ ಆದರು ನನಗೆ ನನ್ನ ಮಗನ ಜೊತೆ ಹೊರಟೋದ್ರು ಗುರುಗಳು ದಯಮಾಡಿ ನನ್ನ ಈ ಅಪರಾಧನ ಮನ್ನಿಸಬೇಕು ಜಯಂತಿ ಮಗನ ಕರ್ಕೊಂಡು ಬಂದಿದ್ದೆ ಈ ಹೊತ್ತಿನಲ್ಲಿ ನಾನು ಅವನನ್ನ ಮಗ ಅಲ್ಲ ಅಂತಲೂ
आके ನನ್ನ ಹೆಂಡತಿ ಅಲ್ಲ ಅಂತಲು ಹೇಳೋ ಸುಲಭ ಆದರೆ ಒಪ್ಪಿಕೊಳ್ಳೋದು ಕಷ್ಟ ಕೆಲವೊಂದು ಕಹಿ ಸತ್ಯಗಳನ್ನು ಸಂಕಟದಿಂದಲೇ ಒಪ್ಪಿಕೊಳ್ಳಬೇಕು ನನ್ನ ಅಪರಾಧನ ಯಾರು ಮನ್ನಿಸ್ತಾರೆ ನೀನು ಮನ್ನಿಸಿದೀಯಲ್ವಾ ತಂದೆ ಯಾಕೆ ಮನಸ್ಸಿನಲ್ಲಿ ಅಲ್ಲೋಲ ಕಲ್ಲೋಲವಾಗ್ತಾ ಇದೆ ಇಷ್ಟು ವರ್ಷಗಳ ಸಾಧನೆಯಿಂದಲೂ ಇನ್ನೂ ಇಂದ್ರಿಯಗಳನ್ನು ಜಯಿಸಲು ಸಾಧ್ಯವಾಗಿಲ್ಲ ಹೆಂಡತಿನ ನೋಡಿದಾಗ ಮಗನನ್ನು ನೋಡಬೇಕು ಅನಿಸ್ತು ಈಗ ಇಬ್ಬರು ಬಂದಿದ್ರು ನೋಡಬೇಕು ಅನ್ನೋ ಆಸೆ ಇನ್ನು ಹೆಚ್ಚಾಗ್ತಾ ಇದೆ ನೋಡಲೇಬೇಕು ಅದರಲ್ಲಿ ಯಾವ ತಪ್ಪು ಇಲ್ಲ ತಂದೆ ನೀನು ನನಗೆ ತಂದೆ ನಾನು ಕೂಡ ಒಬ್ಬ ತಂದೆ ಹಾಗೆ ಹೇಳಿದ್ರೆ ಅದನ್ನ ತಪ್ಪು ಅಂತೀಯ ದೇವರೇ ಎಲ್ಲರನ್ನು ಒಂದೇ ಕಡೆ ಸೇರಿಸು ಅಂತ ಜಯಂತಿ ಅತ್ತಿಗೆ ಯಾಕೆ ಹೇಳಿರಬಹುದು ಆರ್ತಿ ಅತ್ತಿಗೆ ನನಗೇನ್ ಗೊತ್ತು ಆನಂದಿ ಯಾಕೆಲ್ಲದಕ್ಕೂ ಎಲ್ಲ ನನಗೆ ಗೊತ್ತಿರೋ ತರ ಹೇಳ್ತಾ ಇರ್ತೀಯಾ ಅಯ್ಯೋ ಇನ್ ಯಾತಕ್ಕೆ ಹೇಳಿರ್ತಾರೆ ಅತ್ತೆ ಅಣ್ಣನ ಕರ್ಕೊಂಡು ಆ ಹಳ್ಳಿಗೆ ಹೋಗ್ ಬಂದ್ರಲ್ಲ ಅಲ್ಲಿ ಏನೋ ಒಂದು ಸರಿಯಾಗಿ ಆಗಿರತ್ತೆ ಅದನ್ನ ಅನೌನ್ಸ್ ಮಾಡಕ್ಕೆ ಎಲ್ಲರನ್ನು ಸೇರಿಸಿದ್ದಾರೆ ದೊಡ್ಡಮ್ಮ ಅಷ್ಟೇ ಎಲ್ಲರೂ ಇದ್ದಿರಲ್ಲ ಅಮ್ಮ ಅವರು ಬರ್ತಾ ಇದ್ದಾರೆ ಮಹಾರಾಜರು ಬರ್ತಾ ಇದ್ದಾರೆ ಅಂತ ಕೂಗ್ ಹೇಳೋದಕ್ಕೆ ಹಳೆ ಕಾಲದಲ್ಲಿ ಕೆಲವರು ಇದ್ದ್ರಂತೆ ಈಗಿನ ಕಾಲದಲ್ಲೂ ಕೆಲವರು ಇದ್ದಾರೆ ಹೌದಪ್ಪ ಜಯಂತಿ ಅಮ್ಮ ಅವರು ನನಗೆ ಮಹಾರಾಣಿಯವರೇ ನಾನು ಅವರಿಗೆ ದಾಸಿನೇ ನೀವು ನೇರವಾಗಿ ಹೇಳಬಹುದು ನಾನು ನೇರವಾಗಿ ಒಪ್ಪಿಕೊಳ್ತೀನಿ ನೋಡಿ ಅಲ್ಮೇಲ್ ಎಲ್ಲರೂ ಇದ್ದೀರಾ ಅಂತ ಆಯ್ತು ಒಬ್ರನ್ ಬಿಟ್ಟು ಶ್ರೀರಾಮಚಂದ್ರ ಪ್ರಭುಗಳು ವಾಯು ವಿಹಾರಕ್ಕೆ ಅಂತ ಹೊರಗಡೆ ತೆರಳಿದ್ದಾರೆ ನಿನ್ ಬರ್ದೇ ಇದ್ದಿದ್ರು ಆಗ್ತಿತ್ತು ಪ್ರತೀಕ್ ಆರ್ತಿ ಬೇಡ ಮುಂದಕ್ಕೆ ಜಾಸ್ತಿ ಮಾತು ಬೆಳೆಸೋದು ಬೇಡ ನಾನು ಒಂದು ಒಳ್ಳೆ ವಿಷಯ ಹೇಳೋಣ ಅಂತ ನಿಮ್ಮೆಲ್ಲರನ್ನು ಸೇರಿಸಿದಿನಿ ಈ ಮನೆಯಲ್ಲಿ ಶೀಘ್ರದಲ್ಲೇ ಒಂದು ಶುಭ ಕಾರ್ಯ ನಡೆಯತಾ ಇದೆ ಕಮಲಾಪುರದ ಸಂಬಂಧನ ರಾಹುಲ್ ಒಪ್ಪಿಕೊಂಡಿದ್ದಾನೆ ಪಾವನಿ ಈ ಮನೆಗೆ ಸೊಸೆಯಾಗಿ ಬರ್ತಿದ್ದಾಳೆ ಪಾವನಿ ನಾನು ನೀವೆಲ್ಲರೂ ನೋಡಿದಿರಾ ಅವಳ ಬಗ್ಗೆ ನಿಮಗೆಲ್ಲ ಏನು ಅಭಿಪ್ರಾಯ ಇದೆಯೋ ನನಗೆ ಗೊತ್ತಿಲ್ಲ ಗೊತ್ತಿದ್ರೂ ನನಗೆ ಬೇಕಾಗಿಲ್ಲ ನನ್ನ ಅಭಿಪ್ರಾಯ ಇಷ್ಟೇ ನಾನು ಇಷ್ಟು ದಿವಸ ಯಾವ ಸೀತೆ ಅಂತ ಹುಡುಗಿನ ರಾಹುಲ್ಗೋಸ್ಕರ ಹುಡುಕ್ತಾ ಇದ್ನೋ ಅದು ಅವಳೆ ಅಂತ ನನ್ನ ಮನಸ್ಸಿಗೆ ಗಟ್ಟಿಯಾಗಿದೆ ಅದಕ್ಕೆ ಕಾರಣಗಳೇನಿರಬಹುದು